नारायणं पद्मभुवं वसिष्ठं शक्तिं च तत्पुत्र गोविंद योगींद्रमता शिष्य हस्तामलकं च शिष्यं तं तोटकं वार्षिककारमन्यान् शङ्करं शङ्कराचार्यं केशवं बादरायणं सूत्रभाष्य भगवन्तौ पुनः श्रुतिस्मृतिपुराणानाम् आलयं करुणालयं नमामि भगवत्पादम् सूत्रभाष्य प्रणेतारौ वन्दे परस्परात्मानौ पादरायण शङ्करौ ॐ शान्ति शान्ति वन्दे तं सच्चिदानन्दम् वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं तदाहं सम्प्रदायज्ञं संयमीन्द्रं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती सद्गुरुसाधुकाभ्यां नमः ॐ शान्ति शान्ति शान्तिः हिन्दु परमार्थ चिन्तामणि हेसरे अद्भुत सच्चिदानन्देन्द्र ಸರಸ್ವತಿ ಸ್ವಾಮಿಗಳವರ ತಪಸ್ಸಿನ ಪರಿಪಾಕದ ಫಲ ಯಾವುದು? ಪರಮಾರ್ಥ ಚಿಂತಾಮಣಿ ಉಪನಿಷತ್ತು ಸಾರ್ಥ ಇದೆ. ಏನಂತ? ತತ್ವಮಸಿ ಅಯಮಾತ್ಮ ಬ್ರಹ್ಮ ಬ್ರಹ್ಮೈವೇದಂ ವಿಶ್ವಂ ಈಶಾಮಾಸ್ಯಮಿದಂ ಸರ್ವಂ ಶಾಂತಂ ಶಿವಂ ಅದ್ವೈತಂ ಅಂತ ಹೇಳ್ತಾ ಇದೆ. ಏನಿಗಂದ್ರೆ ನೀನೇ ಬ್ರಹ್ಮವಾಗಿದ್ದೀಯ, ಈ ಪ್ರಪಂಚವೆಲ್ಲವೂ ಪರಿಪೂರ್ಣವಾದ ಆತ್ಮನಾಗಿದೆ, ಆತ್ಮನೊಬ್ಬನೇ, ಆತ್ಮನಲ್ಲಿ ಭೇದವಿಲ್ಲ ಅಂತೆಲ್ಲ ಹೇಳ್ತಾ ಇದೆ. ಇದು ದಿಟುವ ಉಪನಿಷತ್ತಿನ ಸಂದೇಶ ಸುಮ್ಮನೆ ಕೇಳಿಬಿಟ್ಟು ಬಿಟ್ಬಿಡುವುದಕ್ಕ ಅರ್ಥ ಮಾಡಿಕೊಂಡು ಅಜ್ಞಾನವನ್ನ ಕಳೆದುಕೊಂಡು ಮೋಕ್ಷ ಹೊಂದುವುದಕ್ಕ ಅಂದ. ಇದು ಕ್ಯೂರಿಯಸ್ ಸಬ್ಜೆಕ್ಟ್ ಅಲ್ಲ, ಮತ್ತೇನು? ಸೀರಿಯಸ್ ಸಬ್ಜೆಕ್ಟ್. ಬಾ, ನಾನು ಬ್ರಹ್ಮವ? ಹೇಗೆ ಈ ಪ್ರಪಂಚವೆಲ್ಲ ಆತ್ಮನಾಗಿದೆಯಾ? ಹೌದು. ಹೇಗೆ? ಉತ್ತರ ಔಪನಿಷದ ಸಂದೇಶಕ್ಕೆ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟು ಅದರ ಮಹತ್ವವನ್ನು ಅನುಭವದಲ್ಲಿ ತಿಳಿಸಿಕೊಟ್ಟು ಸಾರುವಂತಹ ಗ್ರಂಥ ಪರಮಾರ್ಥ ಚಿಂತಾಮಣಿ. ಎಷ್ಟು ಚೆನ್ನಾಗಿದೆ! ವಿಶೇಷವೇನು ಅಂದರೆ ಉಪನಿಷತ್ತುಗಳಲ್ಲಿ ವಾಕ್ಯದಿಂದ ತಿಳಿಸ್ಕೊಡ್ತಾರೆ, ಈ ಗ್ರಂಥದಲ್ಲಿ ಸ್ವಾಮಿಗಳವರು ಅನುಭವದಿಂದ ತಿಳಿಸ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ಒಂದು ವಾಕ್ಯ ಜ್ಞಾಪ್ಯ ಇಟ್ಕೊಂಬಿಡಿ, ಈ ಗ್ರಂಥಕ್ಕೆ ಒಂದು ಶಾಂಕರ ಭಾಷ್ಯ ವಾಕ್ಯ ಪ್ರಮಾಣ ಅಂತ ಅಂದ್ಕೊಳ್ಬಹುದು ನಾವು. ಅನುಭವಾವಸಾನತ್ವಾತ್ ಭೂತ ವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ
ಉಪನಿಷತ್ತಿನಲ್ಲಿ ತಿಳಿಸಿರುವಂತಹ ಬ್ರಹ್ಮಜ್ಞಾನವು ಕೇವಲ ಅಂತೆ ಸಂತೆ ಕಂತೆ ಸಮಾಚಾರವಲ್ಲ, ಅನುಭವಾವಸಾನವ. ಎಲ್ಲರ ಅನುಭವದಲ್ಲಿಯೂ ಕೊನೆಗೊಳ್ಳುವ ವಿಚಾರ ಎಲ್ಲರ ಅನುಭವದಲ್ಲೋ? ಹೌದು, ಎಲ್ಲರೂ ಅಂದ್ಯಾರು? ಎಲ್ಲರೂ ಅಂದರೆ ಎಲ್ಲರೂ ಯಾರು? ಎಲ್ಲರೂ ಎಲ್ಲರೂ ಕಣ್ಣಿಂದ ನೋಡ್ತಾರೆ. ಯಾರು ಎಲ್ಲರೂ ಅಂದ್ಯಾರು? ಎಲ್ಲರೂ ಅಂದರೆ ಎಲ್ಲರೂ ಅಂತ ಅರ್ಥ. ಹಬ್ಬಾ, ಎಲ್ಲರೂ ಬಾಯಿಂದ ಮಾತಾಡ್ತಾರೆ, ಎಲ್ಲರೂ ಎಲ್ಲರೂ ಅಂತ ಅರ್ಥ. ಹಾಗಿಲ್ಲಿ ಸಯೋಹ ವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವನ್ ಅದನ್ನು ತೋರ್ಸ್ಕೊಡ್ತಾ ಇದ್ದಾರೆ. ಮುಂದಕ್ಕನ ಇವತ್ತು ಗುರುಗಳ ವಿಚಾರ ಕ್ರಮ ಅದ್ಭುತವಾಗಿದೆ. ನನ್ನ ಭಾಗ್ಯ ಈ ಪುಸ್ತಕವನ್ನು ಕುರಿತು ಉಪನ್ಯಾಸ ಮಾಡುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು 30ನೇ ಖಂಡ, ಪ್ಯಾರಾ ಸಂಖ್ಯೆ 30. ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಆಕ್ಷೇಪ ಸಮಾಧಾನಗಳು, ಪ್ರಕ್ರಿಯೆಯ ಮೇಲಿನ ಆಕ್ಷೇಪಣೆಗಳು, ಪೂರ್ವಪಕ್ಷ ಸಿದ್ಧಾಂತ, ಆಕ್ಷೇಪ ಸಮಾಧಾನ, ಪ್ರಶ್ನ ಉತ್ತರ. ಏನಾಕ್ಷೇಪಣೆ? ನೀವು ನೋಡಿ, ಅವಸ್ಥಾತ್ರಯ ದೃಷ್ಟಿಯನ್ನು ಪೂರ್ಣ ದೃಷ್ಟಿ ಅಂತ ಹೇಳ್ತೀರ, ಜ್ಞಾಪಕಿಟ್ಟು. ವೇದಾಂತದ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸಾಧಕರಿಗೆ ಪೂರ್ಣ ದೃಷ್ಟಿ ಗೊತ್ತಿರಬೇಕು. ಪೂರ್ಣ ದೃಷ್ಟಿಯಿಂದೇನು? ಕಂಪ್ಲೀಟ್ ವಿಷನ್, ಅಬ್ಸಲ್ಯೂಟ್ ಅನಾಲಿಸಿಸ್. ಅರ್ಥ ಬರ್ದ ಏನಾದ್ರು ಅದು ಫಾರ್ಮುಲ ಏನು ಮಾಡಿದ್ರು, ಆ ಪೂರ್ಣ ದೃಷ್ಟಿ ಯಾವುದಪ್ಪ ಅಂದ್ರೆ ಅವಸ್ಥಾತ್ರಿಯ ವಿಚಾರ. ಅವಸ್ಥಾತ್ರಿ ವಿಚಾರವನ್ನೇ ಪೂರ್ಣ ದೃಷ್ಟಿಗೆ ಸಹಾಯಕ, ಉಳಿದ ಸಹಾಯಕವಾಗುವುದಿಲ್ಲ. ಓ ಸರಿ, ಈ ಅವಸ್ಥಾತ್ರಿ ವಿಚಾರ ಹೇಗೆ ಪೂರ್ಣ ದೃಷ್ಟಿಯಾಗಿದೆ? ಎಚ್ಚರ, ಕನಸು, ನಿದ್ರೆ, ಇದನ್ನು ವಿಚಾರ ಮಾಡಿಬಿಟ್ರೆ ಪೂರ್ಣ ದೃಷ್ಟಿ ಆಗುತ್ತಾ ಅಂತಂದ್ರೆ ಹೌದು ಅಂತ ತೋರಿಸ್ತಾ ಇದ್ದಾರೆ. ಈ ಅವಸ್ಥಾತ್ರಿಯ ದೃಷ್ಟಿಯೇ ಪೂರ್ಣ ದೃಷ್ಟಿಯನ್ನು ಹೇಳುವುದಕ್ಕೆ ಆಧಾರವೇನು? ಇದರ ಮೇಲೆ ಯಾರ ಆಕ್ಷೇಪಣೆಯೂ ಇಲ್ಲವೇ ಅನ್ನುವುದನ್ನು ವಿಚಾರ ಮಾಡೋಣ. ಇವನ್ ಪಾಯಿಂಟ್ ಹಾಕ್ತಾ ಇದ್ದ ಸ್ವಾಮಿಗಳು. ನಂಬರ್ 1, ಎಚ್ಚರ ಬಂದನ್ನು ವಿಚಾರ ಮಾಡುವುದರಿಂದ ಎಲ್ಲ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ವಿಚಾರಗಳು ಒಳಗೊಳ್ಳುತ್ತವೆ. ಜ್ಞಾಪಿಟ್ಕೊಳ್ಳಿ, ಏನು ವಿಚಾರ ಹೇಳಿದ್ರು? ಜಾಗೃತ ಅವಸ್ಥಾ ವಿಚಾರ ಅನ್ನುವ ಮಾತಿಗೆ ಬರೀ ಬೆಂಗಳೂರು, ಮೈಸೂರು, ಮಂಡ್ಯ, ಡೆಲ್ಲಿ, ಬಾಂಬೆ ಅಂತ ಅರ್ಥವಲ್ಲ. ಇಡೀ ದೇಶಕಾಲಗಳಿಂದೊಡಗೂಡಿರುವ ಸಮಸ್ತ ಪ್ರಪಂಚವನ್ನು ನಾವು ಎಚ್ಚರ ಅಂತ ಹೇಳ್ತಾ ಇದ್ದೇವೆ. ಎಚ್ಚರವನ್ನು ಬಿಟ್ಟು ಸೂರ್ಯ ಚಂದ್ರರಿಲ್ಲ. ಏನ್ ಸ್ವಾಮಿ, ಎಚ್ಚರವನ್ನು ಬಿಟ್ಟು ಗ್ರಹಗಳಿಲ್ಲ? ಗ್ರಹಗಳ ವಿಚಾರ ಎಚ್ಚರದಲ್ಲಿ, ನಕ್ಷತ್ರಗಳ ವಿಚಾರ ಎಚ್ಚರದಲ್ಲಿ, ದೇವತೆಗಳ ವಿಚಾರ ಎಚ್ಚರದಲ್ಲಿ, ಜನ್ಮಾಂತರ ವಿಚಾರವೂ ಸಂಬಂಧಪಟ್ಟಿದೆ. ಹೀಗೆ ನೋಡಿದಾಗ ಎಚ್ಚರ ಅವಸ್ಥೆ ಅನ್ನುವಂತಹದ್ದು ಪರಿಪೂರ್ಣವಾಗಿರುವ ಅವಸ್ಥೆ. ಇದರಲ್ಲಿ ಎಲ್ಲವನ್ನು ಅಡಕ ಮಾಡಿಬಿಡಬೇಕು. ತುಂಬಾ ಆಕ್ಷೇಪಣೆ ಹಾಕೊಂಡಿದ್ದಾರೆ. ಸರಿ, ಈ ಎಚ್ಚರ ಬಂದನ್ ವಿಚಾರ ಮಾಡಿಬಿಟ್ರೆ ಈ ತೀರ್ಮಾನವೇ ಕಟ್ಟ ಕಡೆ ತೀರ್ಮಾನ. ಇದರಲ್ಲಿ ಎಲ್ಲವೂ ಬಂದು ಹೋಗುತ್ತೆ ಅಂತ ಹೇಳ್ತಾ ಇದ್ದರಲ್ಲಿ ಹೇಗೆ ನೋಡಿ, ಅವಸ್ಥೆಯೊಳಗಿರುವ ಪ್ರಪಂಚವನ್ನ ಬಿಟ್ಟು ಅವಸ್ಥೆಯನ್ನು ಗುಂಡೆಯಾಗಿ ವಿಚಾರ ಮಾಡಿದರೆ ಪ್ರಪಂಚದ ತತ್ವ ಹೇಗೆ ಗೊತ್ತಾದೀತು? ಬಾ, ಈಗ ಅವಸ್ಥೆ, ಅವಸ್ಥೆ ಒಳಗಿರುವಂತಹ ಪ್ರಪಂಚ ಎರಡಿದೆ. ನೀವು ಅವಸ್ಥೆ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದೀರಾ.
ಅವಸ್ಥೆ ವಿಚಾರ ಮಾಡಿಬಿಟ್ರೆ ಪ್ರಪಂಚ ವಿಚಾರ ಮಾಡಿದಾಗ ಆಗುತ್ತಾ? ಅಂದರೆ ಅವಸ್ಥೆಗಳಂದ್ರೆ ಪ್ರಪಂಚ ಅಂತ ಇಲ್ವೇ ಇಲ್ಲ. ಇದು ವಿಜ್ಞಾನಿಗಳ ವಿಚಾರ ಕ್ರಮ. ಯಾರನ್ನ ನಾವು ಸೈಂಟಿಸ್ಟ್ ಅಂತ ಹೇಳ್ತೇವೋ, ವಿಚಾರವಾದಿಗಳು ಅಂತ ಹೇಳ್ತೇವೋ, ವೇದಾಂತಿಗಳಷ್ಟು ವಿಚಾರವಾದಿಗಳು ಯಾರೂ ಇಲ್ಲ. ಯಾಕೆ ಗೊತ್ತಾ? ಎಲ್ಲ ವಿಜ್ಞಾನಿಗಳು ಕೂಡ ಅನಾತ್ಮ ವಸ್ತುಗಳನ್ನಷ್ಟೇ ವಿಚಾರ ಮಾಡಿದ್ದಾರೆ. ಅದು ಬಹಳ ಒಳ್ಳೆಯದು. ಈ ಪಂಚಭೂತಗಳ ವಿಚಾರ, ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳ ವಿಚಾರ, ಲೋಕಾಂತರ ಜನ್ಮಾಂತರ ವಿಚಾರ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಅನಾತ್ಮ ವಿಚಾರವಾಯಿತು. ಇದೆಲ್ಲಕ್ಕೂ ಆಸ್ಪದನಾಗಿರುವಂತಹ ತತ್ವ ಯಾರು? ಯಾರಲ್ಲಿ ಈ ಪ್ರಪಂಚ ಅಂತ ತೋರ್ತಾ ಇದೆ? ಆತ್ಮನಲ್ಲಿ. ಆತ್ಮನನ್ನ ಹೇಗೆ ವಿಚಾರ ಮಾಡಬೇಕು? ಅವಸ್ಥಾತೇನ ಮುಖಾಂತರ. ಸದ್ಯ ಮೂರವಸ್ಥೆ ಇರಲಿ, ಜಾಗಿನ ಅವಸ್ಥೆ ಬಂದನ್ನು ವಿಚಾರ ಮಾಡಿಬಿಟ್ರೆ ಎಲ್ಲ ಪ್ರಪಂಚದ ತುಣುಕು ಬಂದೋಯಿತು, ವೇದಾಂತಿಗಳ ಹೆಸರಾಯಿತು, ಹೋಲ್ಸೇಲ್ ಡೀಲರ್ಸ್. ಸ್ವಾಮೀಜಿ ಹೇಳ್ತಾ ಇದ್ರು, ಸಗಟು ವಿಚಾರವಾದಿಗಳು, ಸಗಟು ವ್ಯಾಪಾರ. ನೋಡಯ್ಯ, ಎಚ್ಚರ ವಿಚಾರ ಮಾಡಿಬಿಟ್ರೆ, ಎಚ್ಚರದ ಒಳಗಿರುವ ಇರುವೆ, ಸೊಳ್ಳೆ, ಆನೆ, ಒಂಟೆ, ದೇವತೆಗಳು, ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳ್ತಾ ಇದ್ದೇವೆ, ಅವರೂ ಕೂಡ ಎಲ್ಲಿದ್ದಾರೆ? ನನ್ನ ಎಚ್ಚರದಲ್ಲಿ, ನನ್ನ ಕನಸಿನಲ್ಲಿ ಆ ದೇವತ್ರಯರು ಇದ್ದಾರ? ಕನಸಿಗೆ ಹೋದಾಗ ಎಚ್ಚರದ ಬ್ರಹ್ಮ, ಎಚ್ಚರದ ವಿಷ್ಣು, ಎಚ್ಚ ಈಶ್ವರ ಇಲ್ಲ. ನನ್ನ ಸುಷುಪ್ತಿಗೆ ಹೋದಾಗ ಸುಷುಪ್ತಿ ದ್ವೈತ ಉಂಟ? ಈ ಮೂರು ಅವಸ್ಥೆಗಳು ಕೂಡ ತೋರುತ್ತಿರುವುದು ಯಾರಲ್ಲಿ? ಯೋಚನೆ ಮಾಡಿ. ನಾನು ಅವಸ್ಥಾತ್ರಗಳಿಗೂ ಸಾಕ್ಷಿಯಾಗಿದ್ದೇನೆ. ಬಹಳ ಆಳವಾದ ವಿಚಾರ. ನಾನು ಅವಸ್ಥಾತ್ರಗಳಿಗೂ ಆಸ್ಪದನಾಗಿದ್ದೇನೆ. ನನ್ನಲ್ಲಿ ಅವಸ್ಥಾತ್ರೆಯ ದೊರ್ತಾ ಇದೆ. ನಾನು ಸಾಕ್ಷಿ, ಅವಸ್ಥಾತ್ರಯಗಳು ಸಾಕ್ಷಿಯ. ನಾನು ದೃಕ್, ಅರಿಯುವವನು. ಅವಸ್ಥಾತ್ರಯ ದೃಶ್ಯ, ಇದು ನಮಗೆ ಅವಸ್ಥಾತ್ರ ವಿಚಾರದಿಂದ ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ. ವೇದಾಂತಾನುಭವ ಮಾಡಿಕೊಂಡು ನಾವು ಅಮೃತಾತ್ಮರಾಗಬೇಕಾದರೆ, ಜ್ಞಾಪಕ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತೀನಿ, ವೇದಾಂತದಲ್ಲಿ ತಿಳಿಸಿರುವ ಅದ್ವೈತಾತ್ಮನನ್ನು ಅರ್ಥ ಮಾಡಿಕೊಂಡು ನಾನು ಅಮೃತಾತ್ಮನಾಗಬೇಕಾದರೆ, ಕೃತಕೃತ್ಯನಾಗಬೇಕಾದರೆ, ಭವಬಂಧನಕ್ಕೆ ಮುಕ್ತನಾಗಬೇಕಾದರೆ ಯಾವ ಜಾತಿ ವರ್ಣಾಶ್ರಮ ವಿಚಾರವೂ ಬೇಡ. ನಾವು ಯಾವ ಜಾತಿಯಲ್ಲಿದ್ದರೂ ಪರವಾಗಿಲ್ಲ, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಕುರುಬರಾಗಿರ್ಬೋದು, ಮತ್ತೊಬ್ಬರ ಯಾರಾದರೂ ಆಗಿರಲಿ, ಅವನಿಗೆ ಅವಸ್ಥಾತ್ರೆಯ ಅನುಭವ ಇದೆಯಾ? ಅವಸ್ಥಾತ್ರೆಯ ಅನುಭವ ಅನ್ನುವಂಥದ್ದು ಕೇವಲ ಬ್ರಾಹ್ಮಣರ ಕಾಪಿರೈಟ್ ಅಲ್ಲ, ಪ್ರಧಾನಮಂತ್ರಿ ಕಾಪಿರೈಟ್ ಅಲ್ಲ, ಋಷಿ ಮುನಿ ತಪಸ್ವಿಗಳ ಕಾಪಿರೈಟ್ ಅಲ್ಲ. ಯಾವುದು? ನಮಗೂ ಅನುಭವ ಇದೆ. ನಾ ಹಳ್ಳಿ ಇರಬಹುದು, ದಟ್ಟನಾಗಿರ್ಬಹುದು, ಅನುಕೂಲ ಇಲ್ಲದೆ ಇರಬಹುದು, ಅವಿದ್ಯಾವಂತ, ಎಸ್ ಎಸ್ಟಿ ಫೇಲ್, ನನಗೂ ಕೂಡ ಆ ಮಹಾರಾಜನಿಗಿರುವಂತ ಅವಸ್ಥಾತ್ರೆಯ ಅನುಭವ ಇದ್ದೇ ಇದೆ. ಅದರ ಮುಖಾಂತರ ವಿಚಾರ ಮಾಡ್ತಾ ಇದ್ದ ಸ್ವಾಮೀಜಿಯವರು. ಆದ್ರಿಂದ ಹೇಳ್ತಾ ಸ್ವಾಮೀಜಿಯವರಲ್ಲಿ ಅವಸ್ಥೆಯೊಳಗಿನ ಪ್ರಪಂಚವನ್ನ ನೋಡಬೇಕು ಎಂಬುದು ಭೌತಿಕ ದೃಷ್ಟಿಯಿಂದ ಆಡುವ ಮಾತು. ಭೌತಿಕ ಜ್ಞಾನದಲ್ಲಿ ನಿರತರಾಗಿರುವವರು ಈ ದೃಷ್ಟಿಗೆ
ಹೊಯ್ನೀರು ನೆರೆಯುತ್ತಿದ್ದಾರೆ ರಾಮರಾಮ. ಅವರ ದೃಷ್ಟಿಯಿಂದ ಮನುಷ್ಯನು ಕೂಡಿ ಹಾಕಿರುವ ಜ್ಞಾನದ ಒಟ್ಟು ಇಷ್ಟು. ಈ ಪ್ರಪಂಚ ಅನ್ನುವುದು ಅನಾದಿಯಾಗಿ ಅನಂತವಾಗಿದೆ ಅನ್ನುತ್ತಾರೆ. ಈಗ ಮುಂದೋಗೋಣ. ಈ ಪಂಚಭೂತಗಳು ಅಂತ ಹೇಳ್ತಾ ಇದ್ದೇವಲ್ಲ, ಪಂಚಭೂತಗಳೂ ಕೂಡ ಎಚ್ಚರದಲ್ಲಿ ಸೇರಿರುವ ಪದಾರ್ಥಗಳು. ಏನ್ರಿ ಇದು? ಪೃಥಿವಿ, ಅಪ್ಪು, ತೇಜಸ್ಸು, ವಾಯು ಹೇಳ್ತಾ ಇದ್ದೇವೆ. ಇವುಗಳೂ ಕೂಡ ಜಾಗರ ವ್ಯವಸ್ಥೆಯ ಒಳಗಡೆ ಸೇರಿವೆ. ಜಾಗರ ವ್ಯವಸ್ಥಾ ಎನ್ನುವಂತಹದ್ದು ಇದೆಲ್ಲವನ್ನು ಮೀರಿ ನಿಂತಿರುವಂತಹ ವ್ಯಾಪಕವಾದ ವ್ಯವಸ್ಥೆ. ಸೂರ್ಯ, ಚಂದ್ರ, ನಕ್ಷತ್ರಾದಿಗಳಿಂದ ಕೂಡಿರುವ ಪ್ರಪಂಚ ಎಂಬುದು ಮನುಷ್ಯನ ಜ್ಞಾನದಲ್ಲಿ ಮಾರು ಹೊಡೆದಿರುವ ವಿಷಯವಲ್ಲದೆ ಮತ್ತೇನೋ? ಅಬ್ಬಬ್ಬಬ್ಬಬ್ಬ, ಈ ನೋಡಿ, ನಾನು ಅಥವಾ ತಾನು ಕರೆಕ್ಟ್ ಕೇಳಿ, ತಾನು ತನ್ನೊಳಗೆ ನಾನು, ನನಗೆ ಎಚ್ಚರ, ಸ್ವಪ್ನ, ಸುಷುಪ್ತಿ, ಎಚ್ಚರದಲ್ಲಿ ಪಂಚಭೂತಗಳು, ಎಚ್ಚರದಲ್ಲಿ ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ. ನಾನು ಯಾರಪ್ಪ ಅಂದ್ರೆ ಈ ಪ್ರಪಂಚಕ್ಕಿಂತ ಹೊರಚಾಗಿರುವ, ಈ ಪ್ರಪಂಚಕ್ಕೆಲ್ಲ ಸಾಕ್ಷಿಯಾಗಿರುವ, ಈ ಪ್ರಪಂಚವು ಯಾವನ್ನ ತೋರ್ಕೊಳ್ತಾ ಇದೆಯೋ ಅಂತ ಆತ್ಮಸ್ವರೂಪನೇ ನಾನು ತೋರ್ತಾ ಇದ್ದೇನೆ. ಇವಾಗ ಏನಾಗಿದೆ ನಮಗೆ ಅಂದ್ರೆ, ಈ ಅವಸ್ಥಾತ್ರಿ ವಿಚಾರದ ವೈಶಾಲ್ಯ ಗೊತ್ತಿಲ್ಲದ್ದರಿಂದ ಎಚ್ಚರದ ದೃಷ್ಟಿಯಿಂದಲೇ ಎಲ್ಲವನ್ನೂ ನೋಡ್ತಾ ಇದ್ದೇವೆ. ಹೌದೇ, ಎಚ್ಚರದ ದೃಷ್ಟಿಯಿಂದ ದೇಶಕಾಲ, ಎಚ್ಚರದ ದೃಷ್ಟಿಯಿಂದ ಪಂಚಭೂತಗಳು, ಎಚ್ಚರ ದೃಷ್ಟಿಯಿಂದ ಪ್ರಪಂಚ ಅಂತ ನೋಡ್ತಾ ಇದ್ದೇವೆ. ಅದು ತಪ್ಪು ಅಂತಾರೆ. ಎಚ್ಚರದ ದೃಷ್ಟಿಯಲ್ಲಿರುವ ದೋಷವೇನು? ಚೆನ್ನಾಗಿದೆ ನೋಡಿ, ಇವರು ಅವರದು ಪೂರ್ಣ ದೃಷ್ಟಿ ಎಂದು ಇದುವರೆಗೆ ಒಪ್ಪಿಕೊಂಡು ಬಂದದ್ದಾಗಿದೆ. ಆದರೆ ಎಚ್ಚರದ ದೃಷ್ಟಿಯಲ್ಲಿರುವ ದೋಷ ಯಾವುದು? ನಾವೇನ್ ಮಾಡ್ತಾ ಇದ್ದೇವೆ, ಏನೇ ವಿಚಾರ ಮಾಡಿದರೂ, ಸ್ವಪ್ನವನ್ನೇ ವಿಚಾರ ಮಾಡಿದರೂ, ಸುಷುಪ್ತಿಯನ್ನೇ ವಿಚಾರ ಮಾಡಿದರೂ, ಅದನ್ನ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅದೇ ತಪ್ಪು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇಂಡಿಯನ್ಸು ಫಾರಿನ್ ಕಂಟ್ರಿ ಕೆಲಸ ಮಾಡ್ತಾರೆ, ಅದು ಅಮೇರಿಕಾ ಇರಬಹುದು, ಲಂಡನ್ ಇರಬಹುದು, ಜರ್ಮನಿ ಇರಬಹುದು. ಏನ್ ಕೆಲಸ ಮಾಡಿದ್ರು ಅವ್ರ ಸಂಬಳವನ್ನ ನಾವು ಇಂಡಿಯನ್ ಕರೆನ್ಸಿ ದೃಷ್ಟಿಯಿಂದಲೇ ನೋಡ್ತೇವೆ. ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಮಗ ಮನೆ ಬಾಡಿಗೆ, ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ಅವ್ರು ಬಾಡಿಗೆ ಬಂದಿದ್ದಾನೆ, ಎಷ್ಟು ಬಾಡಿಗೆ ಅಂತ ಕೇಳಿದ್ರೆ 1.5 ಲಕ್ಷ ಅಂತೇನೆ. ಯಾಕೆ ಅಂದ್ರೆ ಅವನು ಕೊಡ್ತಿರೋದು $15,000 ಇರ್ಬೋದು, 15x8 15,080 ಗಂಟೆ ಕನ್ವರ್ಟ್ ಮಾಡಿಬಿಟ್ಟೆ. ಕನ್ವರ್ಟ್ ಮಾಡೋದೇ ತಪ್ಪು. 1.5 ಲಕ್ಷ ತುಂಬಾ ಜಾಸ್ತಿ ಹೋಯ್ತು, $15,000 ಅಂದ್ರೆ ಪರವಾಗಿಲ್ಲ ಅಂತೇವೆ. ಹೌದಾ? ನಮ್ಗೇನಾಗಿದೆ, ಇಂಡಿಯಾ ದೇಶದ ಸಂಸ್ಕಾರ, ಇಂಡಿಯಾ ದೇಶದ ಹಣ ವ್ಯವಸ್ಥೆ, ಇಂಡಿಯಾ ದೇಶ ಕರೆನ್ಸಿ ಕೂತ್ಬಿಟ್ಟಿದೆ. ನನ್ನ ಮಗನ ಅಮೇರಿಕಾದಲ್ಲಿ ಒಂದು ತಿಂಗಳಿಗೆ 2 ಲಕ್ಷ ಸಂಬಳ. ಅಬ್ಬಬ್ಬಬ್ಬಬ್ಬ, 2 ಲಕ್ಷ ಪರವಾಗಿಲ್ಲ, 50,000 ರೂಪಾಯಿ ಬೆಂಗಳೂರಿನಲ್ಲಿ 2 ಲಕ್ಷ ಅಂತಾರೆ. 2 ಲಕ್ಷದಲ್ಲಿ 1.5 ಲಕ್ಷ ಬಾಡಿಗೆ ಮುಗಿದೋಯ್ತು. ಅಯ್ಯೋಯ್ಯೋಯ್ಯೋಯ್ಯೋ, ನೋಡ್ಕೊಂಡಿದ್ದೆ 50,000, 50,000ದಲ್ಲಿ ಟ್ಯಾಕ್ಸ್ 75,000 ಹುಡ್ಕೊಂಡಿದ್ದು ಸರಿ. ಯಾಕೆ ಅಂದ್ರೆ ಇಂಡಿಯನ್ ಇಂಡಸ್ಟ್ರಿ ನೋಡ್ತಾ ಇದ್ದೀವಿ ನಾವು, ತಪ್ಪದು. ಎಲ್ಲರೂ ಅದ್ದೇ ಮಾಡ್ತಿರೋದು ಯಾಕೆ? ನಮ್ಮ ಅಭ್ಯಾಸ ಬಿಟ್ಟಿದೆ, ಅಲ್ಲೇ ವಾಸವಾಗಿರ್ತಾರಲ್ಲ, ಇಂಡಿಯನ್ ಸಂಬಂಧವಿಲ್ಲ ಅವರಿಗೆ. ಅಮೇರಿಕಾದಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ತಿನ್ಕೊಂಡು
ಲೇ ವಿದ್ಯಾವಂತ ನಮ್ಮ ಅವನಿಗೆ ಈ 2 ಲಕ್ಷ ಕಲ್ಪನೆ ಇಲ್ಲ. ಎಷ್ಟು 20,000 ಡಾಲರ್, ಎಷ್ಟು ಖರ್ಚಾಗುತ್ತೆ 5,000, ಟ್ಯಾಕ್ಸ್ ಎಷ್ಟು 2,000, ಸೇವಿಂಗ್ಸ್ ಎಷ್ಟು 5,000. ನಾವೇನ್ ಮಾಡ್ತಾ ಇದ್ದೇವೆ, ಪ್ರತಿ ಇಂಟು ಹಾಕ್ಬಿಡ್ತೇವೆ. ಹೌದಾ? ಅದು ತಪ್ಪು. ಹಾಗೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಎಚ್ಚರದ ದೃಷ್ಟಿಯಿಂದ ಎಚ್ಚರವನ್ನು ಅವಲಂಬನೆ ಮಾಡಿಕೊಂಡು ಎಲ್ಲ ವಿಚಾರವಾದಿಗಳು ವಿಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ತತ್ವ ಸಿಕ್ಕಿಲ್ಲ, ಗಟ್ಟಿ ಸಿಕ್ಕಿಲ್ಲ ಅವರಿಗೆ. ಎಚ್ಚರದ ವಿಷಯವೊಂದನ್ನು ವಿಚಾರ ಮಾಡತಕ್ಕದ್ದು ನಮ್ಮೆಲ್ಲರ ಕರ್ತವ್ಯ. ಹೇಳ್ತಾ ಇದ್ದಲ್ಲಿ ಆಕ್ಷೇಪಣೆ, ಸ್ವಾಮಿ ಸ್ವಪ್ನವನ್ನು ಸುಷುಪ್ತಿಯನ್ನು ಯಾಕೆ ವಿಚಾರ ಮಾಡಬೇಕು? ಒಂದು ಆಕ್ಷೇಪಣೆ. ಕನಸಿನಲ್ಲಿ ತೋರುವ ಎಲ್ಲ ಪದಾರ್ಥಗಳು ಸುಳ್ಳು, ಎಚ್ಚರದಲ್ಲಿ ತೋರುವ ಎಲ್ಲ ಪದಾರ್ಥಗಳು ಸತ್ಯ. ಸುಷುಪ್ತಿಯಲ್ಲಿ 0 ಅಂದ ಮೇಲೆ ಅವಸ್ಥಾತ್ರಿ ವಿಚಾರ ಮಾಡುವುದನ್ನು ಕೈಬಿಟ್ಟು ಅವಸ್ಥೆಯನ್ನೇ ವಿಚಾರ ಮಾಡಬೇಕಲ್ಲವೇ. ಅವಸ್ಥೆ ಅಂತ ಯಾವುದು? ಎಚ್ಚರ. ಅವಸ್ಥಾತ್ರಯ ಅಂತ ಯಾವುದು? ಒಂದು ಜುಳ್ಳು, ಒಂದು ಸುಳ್ಳು. ನಮಗೆ ಜುಳ್ಳು ಬೇಕೋ ಸುಳ್ಳು ಬೇಕೋ, ಸತ್ಯ ಬೇಕೋ? ಅರ್ಥವಾಗ್ತದೆಯ? ಸ್ವಪ್ನವೆಲ್ಲ ಜುಳ್ಳು, ಸುಷುಪ್ತಿ ಸುಳ್ಳು, ಎಚ್ಚರ ಬಂದೆ. ಆದ್ದರಿಂದ ಎಚ್ಚರ ಬಂದನ್ನೇ ವಿಚಾರ ಮಾಡುವುದನ್ನು ಬಿಟ್ಟುಬಿಟ್ಟು ನೋಡಿ, ಗಟ್ಟಿಯಾಗಿ ನಂಬಿಕೆಯಾಗಿ ಬಿಟ್ಟಿರುವುದರಿಂದ ಇದರಿಂದ ನಮಗೆ ಉಪಕಾರ ಉಂಟು, ಅಪಕಾರವೂ ಇದೆ ಎಚ್ಚರದಲ್ಲಿ. ಕನಸನ್ನು ವಿಚಾರ ಎಷ್ಟೇ ವಿಚಾರ ಮಾಡಿದ್ರು 0 ನಂಬರು. ಈಗ ಹೆಚ್ಚು ಹಾಗೆ ನೋಡಿ, ನೀವು ಕನಸಿನಲ್ಲಿ ವಿದ್ಯಾವಂತರಾದ್ರಿ, 0 ನಂಬರು. ಕನಸ ಬಡವರಾಗಿದ್ದೀರಾ, 0 ನಂಬರು. ನೀವು ಕನಸಿನ ಎಲೆಕ್ಷನ್ ನಿಂತ್ಕೊಂಡು ಎಲ್ಲ ಕಡೆ ಪ್ರವಚನ ಮಾಡಿ ಗೆದ್ದು ನೀವು ಪ್ರಧಾನಮಂತ್ರಿ ಆಗಿಬಿಟ್ರಿ, ಎಲ್ಲಿ? 0 ನಂಬರು. ಕನಸಿನಲ್ಲಿ ತಪ್ಪನ್ನ ಮಾಡಿ ಕಳ್ಳ ಸಿಕ್ಕಾಕೊಂಡು ಜೈಲಿಗೆ ಹೋದ, ಅದು ಕೂಡ ಜುಳ್ಳು. ಕನಸಿನಲ್ಲಿ ಎಲ್ಲವೂ ಸುಳ್ಳು ಜುಳ್ಳು ಅಂದಮೇಲೆ ಅದನ್ನೇ ವಿಚಾರ ಮಾಡಬೇಕು? ಎಚ್ಚರವನ್ನು ಮಾತ್ರ ವಿಚಾರ ಮಾಡಬೇಕಲ್ವೇ ಅಂತ ಆಕ್ಷೇಪಣೆ. ಗೊತ್ತಾ ಕೊಡ್ತಾ ಸ್ವಾಮೀಜಿಯವರು, ಹೀಗಂತ ನೀವು ಯಾವಾಗ ಹೇಳ್ತಾ ಇದ್ದೀರಾ? ಹೇಗಂತ ಪಟ್ಟಿ ಕೊಟ್ರಲ್ಲ, ಕನಸಿನಲ್ಲಿ ವಿದ್ಯಾವಂತನಾದ್ದು ಸುಳ್ಳು, ಕನಸಿನಲ್ಲಿ ಅರಮನೆ ಕಟ್ಕೊಂಡಿದ್ದು ಸುಳ್ಳು, ಕನಸಿನಲ್ಲಿ ಏನೋ ಒಂದು ಸುಳ್ಳು ಅಂತ ಹೇಳ್ತಾ ಇದೆಯಲ್ಲಪ್ಪ, ಯಾವ ದೃಷ್ಟಿಯಿಂದ? ಎಚ್ಚರದ ದೃಷ್ಟಿಯಿಂದ. ಅಬ್ಬಾಬಾಬಾಬಾಬಾ, ಅದೇ ತಪ್ಪು. ಕನಸನ್ನ ಯಾಕೆ ನೀನು ಎಚ್ಚರದ ದೃಷ್ಟಿಯಿಂದ ನೋಡ್ತಾ ಇದೀಯ? ಲಂಡನ್ನಲ್ಲಿ ನಿನಗೆ ಬರುತ್ತಿರುವಂತ ಖರ್ಚನ್ನ, ಮನೆ ಬಾಡಿಗೆಯನ್ನ ಬೆಂಗಳೂರಿನಲ್ಲಿ ಕೂತ್ಕೊಂಡು ಬೆಂಗಳೂರಿನ ಇಂಡಿಯಾ ದೇಶದ ಕರೆನ್ಸಿ ದೃಷ್ಟಿಯಿಂದ ಯಾಕೆ ನೋಡ್ತಾ ಇದೀಯ? ನಮ್ಗೆ ಅಭ್ಯಾಸ ಆಗಿದೆ ಸ್ವಾಮಿ, ಅಭ್ಯಾಸ ಬಿಟ್ಬಿಡು. ಲಂಡನ್ ಹೋದ್ರೆ ಇಂಡಿಯನ್ ಕರೆನ್ಸಿ ಮರ್ತ್ಬಿಡ್ ನೀನು, ಇಂಡಿಯಾ ದೇಶಕ್ಕೆ ಬಂದ್ರೆ ಲಂಡನ್ ಕರೆನ್ಸಿ ಮರ್ತ್ಬಿಡು. ಇಂಡಿಯಾ ದೇಶದಿಂದ ಕೆಲವರು 1,500,000 ರೂಪಾಯಿ ತಗೊಂಡು ಹೋಗಿದ್ದಾರೆ ಲಂಡನ್ಗೆ. 5 ಲಕ್ಷ 5 ಮಂದಿ ಎಷ್ಟು ಸೊನ್ನೆ ಇದೆ? 5 ಸೊನ್ನೆ ತಗೊಂಡು ಅನ್ಕೊಂಡವನು 5 ಲಕ್ಷ ತಗೊಂಡು ಹೋಗ್ತಾ ಇದ್ದೇನೆ, ಅಲ್ಲೊಂದು 5 ವರ್ಷ ಸುಖವಾಗಿರಬಹುದು ಅಂದ್ಕೊಂಡು ಹೋಗ್ತಾನೆ. 1 ಲಕ್ಷ 5 ವರ್ಷಕ್ಕೆ 5 ಲಕ್ಷ ಅನ್ಕೊಂಡು ಅದು ಮನೆ ಬಾಡಿಗೆ ಮಾಡ್ದ, ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದ, 15 ದಿವಸಕ್ಕೆ 5 ಲಕ್ಷ ಖರ್ಚಾಗ್ತು.
ಅಯ್ಯಪ್ಪ ಯಾಕೆ ಅಂದ್ರೆ ಅವನು ದಡ್ಡ, ಅದು ಬೆಂಗಳೂರಲ್ಲ. ಮನೆಯ ಬಾಡಿಗೆ ಬೆಂಗಳೂರಿನಲ್ಲಿ 20,000, ಅಲ್ಲಿ ಮನೆಯ ಬಾಡಿಗೆನೆ 2.5 ಲಕ್ಷ ಆಯ್ತಲ್ಲ. ಇವನು 5 ಲಕ್ಷ ತಗೊಂಡು ಹೋಗ್ಬಿಟ್ಟು ಬೆಂಗಳೂರಿನ ರೇಟ್ ಹಾಕೊಂಡು ಹೋಟ್ಲು ಸಿನಿಮಾ ಬಾಡಿಗೆ ಇದ್ರೆ ಖರ್ಚಾಗ್ಬಿಡುತ್ತೆ. ಯಾಕೆ ಅಂದ್ರೆ ಅವನು ಇಂಡಿಯಾ ದೇಶದ ಕರೆನ್ಸಿಯನ್ನು 5 ಲಕ್ಷ ಅಂತ ಅನ್ಕೊಂಡ. ಅಲ್ಲಿಗೆ ಹೋದ್ರೆ ಗೊತ್ತೇ ಅದು ಕೇವಲ ಒಂದು $8,000 ಅಂತ ಇಟ್ಕೊಂಡು ಮುದ್ರಾ ಸೇವರ ಅಷ್ಟೇ. ಯಾರಾಗಿ ಹೋಗ್ಬೇಕು, ಎಚ್ಚರವನ್ನು ಕನಸನ್ನು ಮಿಕ್ಸಪ್ ಮಾಡ್ಕೋಬೇಡ. ಇದು ತತ್ವ ವಿಚಾರ. ಇದರಲ್ಲಿ ಕಥೆ ದೃಷ್ಟ ಅಂತ ಪುರಾಣ ಅಥವಾ ಯಾವುದೂ ಇಲ್ಲ, ಸೀರಿಯಸ್ ಹೇಳ್ತಾ ಇದ್ದಾರೆ. ಎಚ್ಚರದ ದೃಷ್ಟಿಯಿಂದಲೇ ಎಲ್ಲ ವಿಚಾರವಾದಿಗಳು ಕನಸನ್ನು ಸುಷುಪ್ತಿಯನ್ನು ವಿಚಾರ ಮಾಡುತ್ತಿರುವುದರಿಂದ ಅವರಿಗೆ ಕನಸಿನ ಸುಷುಪ್ತಿಯ ಮಹತ್ವ ಅರ್ಥವಾಗಿದೆ. ರಿಪೀಟ್ ಮಾಡ್ತೇನೆ ನೋಡಿ, ಎಚ್ಚರದ ದೃಷ್ಟಿಯಿಂದಲೇ ಎಲ್ಲ ವಿಚಾರವಾದಿಗಳು ಕನಸನ್ನು ಸುಷುಪ್ತಿಯನ್ನು ವಿಚಾರ ಮಾಡುತ್ತಿರುವುದರಿಂದ ಅವರಿಗೆ ಕನಸಿನ ಸುಷುಪ್ತಿಯ ನಿಜವಾದ ಸ್ವರೂಪ ಅರ್ಥವಾಗಿಲ್ಲ. ಈಗ ಹೋಗುತ್ತೆ ಕನಸನ್ನ ನಾವು ಸುಳ್ಳು ಅಂದ್ಬಿಟ್ಟು ಒಂದೇ ಮಾತಿನಲ್ಲಿ. ಕನಸು ಸುಳ್ಳಾಗಿದ್ದರೆ ನಮಗೆ ಕನಸಿನ ಸಂಪಾದನೆಯಿಂದ ಯಾಕೆ ಸಂತೋಷವಾಗಿ ಬೇಕಾಗಿತ್ತು? ಕನಸಿನ ಖರ್ಚಿನಿಂದ ಅಥವಾ ದುಡ್ಡನ್ನು ಕಳ್ಕೊಂಡ್ರೆ ಯಾಕೆ ಕನಸಿನಲ್ಲಿ ಬ್ಯಾಂಕಿನ ದುಡ್ಡು ತರ್ತಾ ಇದ್ದ 10 ಲಕ್ಷ ಕಾರ್ನ ಬಂದ, ಡೋರ್ ಓಪನ್ ಮಾಡಿದಾನೆ, ಕಾರ್ ನಿಲ್ಲಿಸ್ಬಿಟ್ಟು ತರಕಾರಿ ತರಕ್ಕೆ ಹೋದ, ದುಡ್ಡನ್ನು ಕಾರ್ನಲ್ಲೇ ಇಟ್ಟಿದ್ದ ಕನಸಿನಲ್ಲಿ, ಕಳ್ಳತನ ಆಗೋಯ್ತು. ಎಷ್ಟು? 10 ಲಕ್ಷ. ಕನಸಿನ ದುಃಖವಾಗುತ್ತೋ ಇಲ್ವೋ? ಯಾಕೆ ಕನಸ್ತಾನೆ ಅದ? ಕನಸು ಕನಸಿನ ಕಾಲದಲ್ಲಿ ಕನಸ, ಎಚ್ಚರವು ಎಚ್ಚರದ ಜ್ವರ ಆಗಿರುತ್ತೆ. ಈ ಎಚ್ಚರ ಅನುಭವ ಕನಸಿನಲ್ಲಿ ಉಂಟ? ಸತ್ಯಾಗ್ರ ಸ್ವಾಮಿ, ಎಚ್ಚರದಲ್ಲಿ ಜಾಗ್ರತ ಅವಸ್ಥಾನುಭವ ಎಷ್ಟು ಸಾರ್ವತ್ರಿಕವೋ, ಎಷ್ಟು ಸತ್ಯವೋ, ಎಷ್ಟು ಪರಮಾರ್ಥವೋ ಅಷ್ಟೇ ಪರಮಾರ್ಥ ಸ್ವಪ್ನ ಕಾಲದಲ್ಲಾಗುವ ಅನುಭವ. ಇದನ್ನ ಕಡೆಗಾಣಿಸಿರುವುದರಿಂದ ಯಾರಿಗೂ ಸತ್ವ ಸಾಕ್ಷಾತ್ಕಾರವಾಗುತ್ತಿಲ್ಲ. ಯಾಕೆ ಅಂದ್ರೆ ಈ ದೃಷ್ಟಿಗೆ ಪಕ್ಷಪಾತ ದೃಷ್ಟಿ ಬಹಳ ಚೆನ್ನಾಗಿದೆ. ಪಕ್ಷಪಾತ ಅಂದ್ರೆ ಪಾರ್ಷಿಯಲ್ ವ್ಯೂ, ಪಾರ್ಷಿಯಲ್ ಅನಾಲಿಸಿಸ್. ನಾವು ಆ ಪರಿಪೂರ್ಣ ದೃಷ್ಟಿಯನ್ನು ಆಶ್ರಯ ಮಾಡದಿರುವುದೇ ಕಾರಣ ಅಂತ ಮುಂದೆ ಪ್ರಶ್ನೆ ಆಗ್ತಾ ಇದ್ದ ಸ್ವಾಮೀಜಿಯವರು. ಈ ಅವಸ್ಥಾತ್ರೆ ಬದಲಾವಣೆ ಆಗ್ತಾ ಇದೆ. ಎಚ್ಚರವಿದ್ದಾಗ ಕನಸಿಲ್ಲ, ಕನಸಿದ್ದಾಗ ಸುಷುಪ್ತಿಯಿಲ್ಲ, ಬದಲಾವಣೆ ಆಗ್ತಾ ಇದೆ. ಹೀಗಿರಬೇಕಾದರೆ ಬದಲಾವಣೆಯಾಗುವುದೇ ಪರಮಾರ್ಥ ಅಂತ ಅಂದ್ಬಿಡೋಣ. ಅಂದ್ರೆ ಇಲ್ಲ, ಬದಲಾವಣೆಯಾಗದೇ ಇರುವಂತ ಪರಮಾರ್ಥ ಅಂತಂದಿದೆ. ಅದಕ್ಕೆ ಹೆಸರು ಕೂಟಸ್ಥ ನಿತ್ಯಂ ಬ್ರಹ್ಮ, ಕೂಟಸ್ಥ ನಿತ್ಯ ಆತ್ಮ. ಅಶರೀರಂ ಶರೀರೇಶು ಅನವಸ್ಥೆ ಶ್ವವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರ ನ ಶೋಚತಿ. ಇದು ವೇದಾಂತದ ಸ್ಟ್ಯಾಂಡ್. ಶರೀರ ಬದಲಾವಣೆ ಆಗ್ತಾ ಇವೆ, ಇಂದ್ರಿಯಗಳು ಬದಲಾವಣೆ ಆಗ್ತಾ ಇವೆ, ಮನಸ್ಸು ಬದಲಾವಣೆ ಆಗ್ತಾ ಇದೆ,
ಸೂರ್ಯ ಚಂದ್ರನು ಬದಲಾವಣೆಯಾಗ್ತಾ ಇದ್ದಾರೆ, ಎಲ್ಲ ವಸ್ತು ಬದಲಾವಣೆ ಆಗ್ತಾ ಇದೆ. ಆದರೆ ಬದಲಾವಣೆಯಾಗದೇ ಇರುವಂತಹ ಒಂದು ತತ್ವ ಇದೆ ಅಂತ ಒಪ್ಪ ಪ್ರಾರಂಭದಲ್ಲಿ ಬರೀತಾನೆ. ಪರಮಾರ್ಥವೆಂಬುದು ಇದೆ, ಬದಲಾವಣೆಯಾಗದೇ ಇರುವಂತಹ ಕೂಟಸ್ಥಿತ್ಯವಾದಂತಹ ತತ್ವವಿದೆ ಅಂತ ಪ್ರಾರಂಭದಲ್ಲಿ ಒಪ್ಪಿಕೊಳ್ಬೇಕು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ ಇದನ್ನ. ಈಗ ಒಂದು ಕೂಟಸ್ಥವಾಗಿರುವ ಅವಿಕ್ರಿಯವಾಗಿರುವ ತತ್ವ ಅನ್ನುವಂತಹದ್ದು ಇಲ್ಲದೆ ಹೋಗಿಬಿಟ್ಟಿದ್ದರೆ ಈ ಬದಲಾವಣೆಗಳೇ ಆಗಬಾರದಾಗಿತ್ತು. ಈ ಬದಲಾವಣೆಗಳು ನನಗೆ ಗೋಚರವಾಗಬಾರದಾಗಿತ್ತು. ಸ್ವಲ್ಪ ಲಕ್ಷ್ಯ ಕೊಡಿತಾವ. ಒಂದು ಉದಾಹರಣೆ ಕೊಡ್ತೇನೆ. ರೈಲ್ವೇಸ್ ಕಂಬಿ ಇದೆ, ಹೇಗಿದೆ ಅದು? ಕೂಟಸ್ಥವಾಗಿದೆ, ಗಟ್ಟಿಯ ನಿಂತ್ಬಿಡಿ ಒಂದ್ ಕಡೆ, ಕಂಬಿ ಹೋಗ್ತಾ ಇಲ್ಲ. ಕೆಳಗಡೆ ಜಲ್ಲಿ ಕಲ್ಲು ಹಾಕಿ ನಾಳ ಕಬ್ಬಿಣ ಹಾಕ್ಬಿಟ್ಟು ಕಂಬಿ ಹಾಕ್ತಾ ರಿಮಿಟ್ ಮಾಡಿಬಿಟ್ಟು ಭದ್ರ ಮಾಡಿದ್ದಾರೆ. ಕಂಬಿ ಮೂವ್ ಆಗ್ತಾ ಇದೆಯಾ? ಬೆಂಗಳೂರಿನಿಂದ ಮೈಸೂರಿಗೆ ಟ್ರೈನ್ ಹೋಗುತ್ತೆ, ಟ್ರೈನ್ ಮುಂದಕ್ಕೆ ಹೋಗ್ತಾ ಇದೆ, ಕಂಬಿ ಅದು ಹೋಗ್ತಾ ಇದೆಯಾ? ಕಂಬಿಯು ಹೋಗುತ್ತೆ ಅಂತ ಆಗಿಬಿಟ್ಟಿದ್ದರೆ ಟ್ರೈನ್ ಬಿದ್ದು ಹೋಗ್ತಾ ಇತ್ತು. ಟ್ರೈನು ನಿಧಾನವಾಗಿ ಹೋಗ್ಲಿ, ವೇಗವಾಗಿ ಹೋಗ್ಲಿ, ಟ್ರೈನ್ ನಿಂತ್ಕೊಂಡಿರಲಿ, ಏನಾದರೂ ಕೂಡ ಕಂಬಿ ಆಗಿದೆ, ರೈಲ್ವೇಸ್ ಆಗಿದೆ. ಅದೇ ತರಹ ಪ್ರಪಂಚದಲ್ಲಿ ಬೇಕಾದಂತಹ ವ್ಯತ್ಯಾಸವಾಗಿದೆ, ಆಗ್ತಾ ಇದೆ, ಎಲ್ಲರೂ ಬದಲಾವಣೆ. ಅಶರೀರಂ ಶರೀರೇಶು, ಶರೀರ ಅನಾತ್ಮ ವಸ್ತು, ಅನವಸ್ಥೆ ಶವಸ್ಥಿತಂ, ಅನವಸ್ಥ ಪದಾರ್ಥ ಯಾವುದು ಶಾಶ್ವತವಲ್ಲ, ಎವರ್ ಚೇಂಜಿಂಗ್. ಇಷ್ಟಾದರೂ ಆ ಚೇಂಜ್ ಆಗ್ತಾ ಇದೆಯಲ್ಲ, ಅದಕ್ಕೆ ಆಶ್ರಯವಾಗಿರುವ ಆಸ್ಪದವನ್ನ ತತ್ವ ಇರಬೇಕು. ಅದ್ಯಾವುದೋ ಅದೇ ನಾನು. ನೋಡಿ ಆ ಮಂತ್ರದಲ್ಲಿ ಎಷ್ಟು ಚೆನ್ನಾಗಿ ಮುತ್ಯ ದೇವತೆ ನಚಿಕೇತ ಹೇಳಿದ್ದಾನೆ, ಅಶರೀರಂ ಶರೀರೇಶು, ಈ ಶರೀರದಲ್ಲಿ ಆತ್ಮ ಇದ್ದಾನೆ, ಅಶರೀರನಾಗಿದ್ದಾನೆ. ಅನವಸ್ಥೆ ಸ್ವವಸ್ಥಿತಂ, ಈ ಪ್ರಪಂಚವೆಲ್ಲವೂ ಕೂಡ ಅನವಸ್ಥ. ಅನವಸ್ಥ ಅಂದೇನು? ಇದ್ದಾಗಿಲ್ಲ, ನೆನ್ನೆ ಇದ್ದ ಇವ ಶರೀರ ಇಲ್ಲ, ನೆನ್ನೆ ಇದ್ದ ಇವ ಸೂರ್ಯ ಇಲ್ಲ, ನೆನ್ನೆ ಇದ್ದಂತ ಇವ ಸಮುದ್ರ, ಎಲ್ಲವೂ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ನಮಗೆ ಗೊತ್ತಾಗದಿರಬಹುದು, ಬದಲಾವಣೆ ಉಂಟು. ಇಷ್ಟು ಬದಲಾವಣೆ ಆಗ್ತಾ ಇದ್ರೂ ಕೂಡ ಅವಸ್ಥಿತಂ, ಒಬ್ಬ ಬದಲಾವಣೆ ಯಾರಿದೆ ಅಂತಕ್ಕಂಥ ತತ್ವ ಇದೆ. ಯಾರವನು? ಮಹಾಂತಂ ವಿಭೋ ಆತ್ಮ, ಅವನೇ ಮಹಾನ್, ಅವನೇ ವಿಭೋ, ಅವನೇ ಆತ್ಮ, ಅವನೇ ಬ್ರಹ್ಮ, ಅವನೇ ಸಾಕ್ಷಿ, ಅದೇ ಪರಮಾರ್ಥ. ಈ ಪರಮಾರ್ಥ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಾರಂಭದ ಹಂತದಲ್ಲಿ ಅಧ್ಯಾತ್ಮ ಸಾಧಕರು ಒಂದು ಕೂಟಸ್ಥವಾಗಿರುವ ಪರಮಾರ್ಥ ತತ್ವ ಇದೆ ಅಂತ ಒಪ್ಪಿಕೊಳ್ಬೇಕು. ಅನಂತರ ಅವಸ್ಥೆಗಳು ವಿಕಾರಾತ್ಮಕವಲ್ಲ, ನಿಜವಾದ ಅರ್ಥದಲ್ಲಿ ಅವಸ್ಥೆಗಳು. ಅಬ್ಬಾಬಾಬಾಬಾ, ಈ ಅವಸ್ಥಾ ಅಂತ ಹೇಳ್ತಾ ಇದೀವಲ್ಲ, ಬದಲಾವಣೆಯಾಗ್ತಾ ಇಲ್ಲ. ನಿಜವಾಗಿ ನೋಡಿದರೆ ಆತ್ಮನೇ ಅವಸ್ಥೆಗಳಲ್ಲೇ. ಆತ್ಮನಿಗೆ ಬದಲಾವಣೆ ಉಂಟಾ? ಇಲ್ಲ. ಆತ್ಮ ಸ್ವರೂಪಿಯಾಗಿರುವ ಅವಸ್ಥೆಗಳಿಗೂ ಬದಲಾವಣೆ ಇಲ್ಲ. ನಮ್ಗೇನಾಗಿದೆ ಗೊತ್ತೇ? ಈ ದೇಶ ಕಾಲಗಳನ್ನ ನಾವು ಅವಸ್ಥೆಗಳ ಬಳಿಗೆ ಸೇರಿಸಿಕೊಳ್ಳದೆ ಅವಸ್ಥೆಗಳನ್ನ ದೇಶ ಕಾಲಗಳಿಗೆ ಸೇರಿಸಿಕೊಂಡಿರುವುದೇ ಮಹಾಪರಾಧ ಎಂದು ಕಂಡಿಡಿದ ಸ್ವಾಮಿಗಳು. ಅವಸ್ಥೆಗಳಲ್ಲಿ ದೇಶಕಾಲಗಳ, ದೇಶಕಾಲಗಳಲ್ಲಿ ಅವಸ್ಥೆಯ ಅಷ್ಟೇ, ಅರ್ಥವಾಗಿಲ್ಲ. ರಿಪೀಟ್ ಮಾಡ್ತೇನೆ ನೋಡಿ, ನನಗೆ ಗೊತ್ತಾಗ ಅರ್ಥವಾಗಿಲ್ಲ ಅಂತ.
ಅವಸ್ಥೆಗಳು, ದೇಶಕಾಲಗಳು. ದೇಶಕಾಲಗಳು ವ್ಯಾಪಕವಾ, ಅವಸ್ಥೆಗಳು ವ್ಯಾಪಕವಾ? ಅರ್ಥ ನೋಡ್ತೀನಿ. ದೇಶಕಾಲಗಳಲ್ಲಿ ಅವಸ್ಥೆಗಳ, ಅವಸ್ಥೆಗಳಲ್ಲಿ ದೇಶಕಾಲಗಳ. ನೋಡಿ ಹೇಳ್ತೀನಿ, ಕರ್ನಾಟಕದಲ್ಲಿ ಬೆಂಗಳೂರ, ಬೆಂಗಳೂರಲ್ಲಿ ಕರ್ನಾಟಕವಾ? ಯಾವುದು ಅದು ಗೊತ್ತಾಗ್ಬಿಡುತ್ತೆ. ಕರ್ನಾಟಕದಲ್ಲಿ ದೇಶ ಕಾಲ ವಿಶಾಲವಾಗಿದೆ. ಏನ್ ದೇಶ ಅಂದ್ರೆ ಆಕಾಶ. ಕಾಲ ಅನಂತವಾಗಿದೆ. ಹಿಂದೆ ಕೋಟಿ ಕೋಟಿ ವರ್ಷ, ಮುಂದ್ ಕೋಟಿ ಕೋಟಿ ವರ್ಷ ಕಾಲ. ಈ ದೇಶ ಕಾಲ ಬಹಳ ವ್ಯಾಪಕವಾಗಿವೆ, ಹೌದಾ? ಈ ದೇಶ ಕಾಲಗಳ ಒಳಗೆ ಪಂಚಭೂತಗಳು ತೋರ್ತಾ ಇವೆ. ಈ ದೇಶಕಾಲ ಒಳಗೆ ಪ್ರಪಂಚವೆಲ್ಲ ತೋರ್ತಾ ಇವೆ. ನಿಜವಾಗಿ ಹೇಳಬೇಕಾದ್ರೆ ದೇವತೆಗಳು, ಅಸುರರು, ಮಾನವರು, ಪಶು ಪಕ್ಷಿಗಳು ಎಲ್ಲರೂ ದೇಶಕಾಲ ಒಳಗೆ ತೋರ್ತಾ ಇದ್ದಾರೆ, ಹೌದಾ? ಅರ್ಥ ಇಲ್ಲ. 84 ಲಕ್ಷ ಜೀವರಾಶಿಗಳು ದೊಡ್ಡವರ, ದೇಶಕಾಲಗಳು ದೊಡ್ಡವ. ದೇಶಕಾಲ ಬಹಳ ವ್ಯಾಪಕವಾಗಿದೆ, ಅದರೊಳಗೆ ಎಲ್ಲ ತೋರ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ದೇಶಕಾಲಗಳು ದೊಡ್ಡವ, ಅವಸ್ಥಾ ದೊಡ್ಡದ? ವ್ಯತ್ಯಾಸ ಮಾಡ್ಕೊಳ್ಳಿ. 84 ಲಕ್ಷ ಜೀವರಾಶಿಗಳಿಗೆ ಆಶ್ರಯವಾಗಿರುವ, ಪಂಚಭೂತಗಳಿಗೂ ಆಶ್ರಯವಾಗಿರುವ, 14 ಲೋಕಗಳಿಗೆ ಆಶ್ರಯವಾಗಿರುವಂತಹದ್ದು ದೇಶಕಾಲ. ಒಂದ್ ಕಡೆ ಇಟ್ಕೊಳ್ಳಿ ದೇಶಕಾಲ. ಏನು ಕಮ್ಮಿ ದೇಶಕಾಲ ಅಂದ್ರೆ ಸಣ್ಣದಲ್ಲ ಅದು. ಬ್ರಹ್ಮಲೋಕ ತೋರ್ತಿರೋದಲ್ಲಿ ಎಲ್ಲಿ ದೇಶಕಾಲದಲ್ಲಿ, ಹೌದಾ? ಬ್ರಹ್ಮ ವಿಷ್ಣು ಮಹೇಶ ತೋರ್ತಿರೋದಲ್ಲಿ ದೇಶಕಾಲಗಳಲ್ಲಿ. ಬೆಂಗಳೂರು, ಕರ್ನಾಟಕ, ಇಂಡಿಯಾ, ಏಷ್ಯಾ ಖಂಡ, ಭೂಖಂಡ, ಸಪ್ತದ್ವೀಪ, 14 ಲೋಕ ತೋರ್ತಿರೋದಲ್ಲಿ ಇಂಥ ದೇಶಕಾಲ ಒಂದ್ ಕಡೆ, ಎಚ್ಚರ ಒಂದ್ ಕಡೆ. ಎಚ್ಚರವು ವ್ಯಾಪಕವಾ, ದೇಶಕಾಲಗಳು ವ್ಯಾಪಕವಾ? ನೋಡಿದ್ರ ಹೇಗೆ ನೋಡಿ, ನನ್ನ ಎಚ್ಚರದಲ್ಲಿ ಈ ಎಚ್ಚರದ ದೇಶಕಾಲ ತೋರ್ತಾ ಇದೆ. ಎಚ್ಚರವನ್ನ ಬಿಟ್ಟು ಕನಸಿಗೆ ಹೋದೆ. ಈ ಎಚ್ಚರದ ದೇಶಕಾಲ ಉಂಟಾ? ಅರ್ಥದವ್ರ ಇವಾಗ 24 ಗಂಟೆ ಎಲ್ಲಿ? ಎಚ್ಚರದಲ್ಲಿ. 10 ವರ್ಷ ಎಲ್ಲಿ? 1000 ವರ್ಷ ಎಲ್ಲಿ? ಈ ಎಚ್ಚರವೇ ಉಂಟಾ ಹೊರದು ಬಿಟ್ರೆ ಈ ಎಚ್ಚರಾವಸ್ಥೆ ಹೇಳ್ತಾ ಇದ್ದೀರಲ್ಲ, ಇದು ಸೊಪ್ಪದಲ್ಲಿ ಉಂಟಾ? ಈ ಎಚ್ಚರ ನಿಮ್ಮ ಸೊಪ್ಪದಲ್ಲಿ ಇದೆಯಾ? ಇಲ್ಲ ಅಂದ್ಮೇಲೆ ಎಚ್ಚರವೇ ಮುಳುಗೋಯ್ತು ಅಂದ್ಮೇಲೆ ಎಚ್ಚರದ ಒಳಗೆ ತೋರುತ್ತಿರುವಂತಹ ದೇಶಕಾಲಗಳು ಮುಳುಗೋಯ್ತು. ಹಡಗು ಬಹಳ ದೊಡ್ಡದಾಗಿದೆ, 10 ಮೈಲಿ ಉದ್ದಕ್ಕಿದೆ. ಯಾವುದು ಹಡಗು? ಹಡಗು ದೊಡ್ಡದ ಸಮುದ್ರ ದೊಡ್ಡದ? 10 ಕಿಲೋಮೀಟರ್ ಉದ್ದ ಇದೆ ಹಡಗು. ಅಷ್ಟೇ, 10 ಕಿಲೋಮೀಟರ್ ಇದೆ. ಸಮುದ್ರ 10,000 ಕಿಲೋಮೀಟರ್ ಉದ್ದ ಇದೆ. ಹಡಗು ಮುಳುಗೋಯ್ತು ಅಂದ್ರೆ ಹಡಗಿನ ಮಗಡೆ 1,000 ಕಾರ್ ಇದ್ವು. ಮನುಷ್ಯರು ಬೇಡ, ಒಬ್ರು ಮನುಷ್ಯರಿಲ್ಲ. ಕಾರಿದ್ವು, ಸ್ಕೂಟ್ರು, ಮನೆ ತಗೊಂಡು ಹೋಗ್ತಾ ಇದ್ರು, ಟ್ರೈನ್ ಸಾಗಿಸ್ತಾ ಇದ್ರು. ಹಡಗೆ ಮುಳುಗೋಯ್ತು. ಕಾರು ಕಾರೇನ ಸರ್? ಅಲ್ಲ, ದೊಡ್ಡ ಕಾರು ಸಣ್ಣದಲ್ಲ. ಅಲ್ಲ ಸರ್, 16 ಅಡಿ ಮುಂದೆ 12 ಅಡಿ ಆಗ ಕಾರು. ಕಾರೇನಾಯ್ತ? ಯಾಕೆ ಹಾಗೆ? ಆತ್ಮನು ಸಮುದ್ರ, ಎಚ್ಚರಾವಸ್ಥೆ ಹಡಗು, ಎಚ್ಚರಾವಸ್ಥೆ ದೇಶಕಾಲ. ಇದು ವಿಚಾರ ಕ್ರಮ ನೋಡಿ, ಯಾವ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಹೀಗೆ ನೋಡಿದಾಗ ಈ ಶರೀರದಲ್ಲಿ ಎಚ್ಚರದಲ್ಲಿ, ಎಚ್ಚರದ ದೇಶಕಾಲಗಳಲ್ಲಿ, ದೇಶಕಾಲ ಪರಿಚ್ಛಿನ್ನವಾದಂತಹ ನಾಮರೂಪಗಳಲ್ಲಿ
ನಾಮರೂಪ ಪರಿಚ್ಛನ್ನವಾಗಿರುವಂತಹದ್ದೇ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ. ಇವುಗಳು ಎಲ್ಲವೂ ಕೂಡ ಎಚ್ಚರದಲ್ಲಿ ತೋರುತ್ತಿರುವಂತಹ ದೇಶ ಕಾಲಗಳಿಗೆ ಕಟ್ಟು ಬಿದ್ದಿದೆ. ಅರ್ಥಕ್ಕಯ್ಯ ಭಗವತ್ಪಾದ ಶಂಕರರು ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಸಕ್ತ ಎಂದಿದ್ದಾರಲ್ಲವೇ. ಎನ್ನೈಸಿರಿ ಇದಾನಂತ 84 ಲಕ್ಷ ಜೀವರಾಶಿಗಳ ಪೈಕಿ ಮಾನವ ಜನ್ಮ ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಅಮೂಲ್ಯವೂ ಆಗಿ ಆತ್ಮಾನ್ವೇಷಣೆಗೆ ಸದವಕಾಶ ಇರುವಂಥದ್ದು. ಇಹ ಮನುಷ್ಯ ಜನ್ಮನಿ ಅವಶ್ಯಂ ಆತ್ಮಾವೇದಿತವ್ಯ ಇತ್ಯೇತದ್ ವಿಧೀಯತೆ. ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಅವಶ್ಯವಾಗಿ ಆತ್ಮನು ಅರಿಯಲ್ಪಡಬೇಕು ಎಂಬುದು. ಅಮೃತತ್ವಸ್ಯತು ನ ಆಶಾ ಅಸ್ತಿ ವಿತ್ತೇನ ಇತಿ ಹೋವಾಚ ಭಗವಾನ್ ಯಜ್ಞವಲ್ಕ್ಯ ಎಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೇವಲ ಹಣದಿಂದ ಅಮೃತತ್ವವು, ತೃಪ್ತಿಯು, ಶಾಂತಿಯು ಖಂಡಿತ ದೊರಕುವುದಿಲ್ಲ ಎಂಬ ಯಾಜ್ಞವಲ್ಕ್ಯ ವಚನದ ವಿವರಣೆಯನ್ನು ಮತ್ತು ಕೇನೋಪನಿಷತ್ತಿನಲ್ಲಿ ಶಂಕರರು ತಮ್ಮ ಭಾಷೆಯಲ್ಲಿ ವಿವರಿಸಿದ್ದಾರೆ. ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತು ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಜನ್ಮ ಸ್ಥಿತಿ ಭಂಗಂ ಯತಃ ಸರ್ವಜ್ಞಾತ್ ಸರ್ವಶಕ್ತೇಃ ಕಾರಣಾತ್ ಭವತಿ ತತ್ ಬ್ರಹ್ಮ ತತ್ ತ್ವಂ ಅಸಿ ಇತಿ ವಾಕ್ಯಶೇಷಃ. ತಾನು ನಾಮರೂಪ ಕರ್ಮಗಳನ್ನು ಮೀರಿದ ತತ್ವ. ಈ ಜಗತ್ತು ನಾಮರೂಪಗಳಿಂದ, ಕರ್ತೃಭೋಕ್ತುಗಳಿಂದ ಕೂಡಿ, ದೇಶಕಾಲಗಳು, ಕ್ರಿಯೆ ಫಲಗಳಿಂದ ಕೂಡಿ, ಮನಸ್ಸಿನಿಂದಲೂ ಚಿಂತಿಸಲು ಸಾಧ್ಯವಿಲ್ಲದ ಹುಟ್ಟು, ಇರುವಿಕೆ, ಸಾವು ಇವುಗಳಿಗೆ ಯಾವ ಸರ್ವಜ್ಞ ಸರ್ವಶಕ್ತನೇ ಕಾರಣನೋ ಆ ಬ್ರಹ್ಮವೇ ನೀನು ಎಂಬುದು ವಾಕ್ಯಶೇಷವು ಎಂದು. ಬ್ರಹ್ಮಸೂತ್ರದ 7ನೇ ಸೂತ್ರವಾದ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರಕ್ಕೆ ತಮ್ಮ ಭಾಷ್ಯದಲ್ಲಿ ಹೇಳಿರುವುದು, ನಮ್ಮ ಒಂದೊಂದು ಅಂಗಾಂಗಗಳು ಕೋಟಿ ಕೋಟಿ ಹಣ ಕೊಟ್ಟರೂ ದೊರಕವು, ಅಮೂಲ್ಯ. ಮಾನವ ಜನ್ಮವೇ ಅನೇಕ ಜನ್ಮದ ಸತ್ಕಾರ್ಯಗಳ ಫಲ. ಇದೇ ಐಸಿರಿ, ಐಶ್ವರ್ಯ. ತಾನು ಕಾಲಾಕಾಶಗಳನ್ನು ಮೀರಿರುವ ಸಾಕ್ಷಿಸ್ವರೂಪ. ಪಂಚಭೂತಗಳು ನನ್ನಿಂದಲೇ ಉದಯಿಸಿ ನನ್ನೊಳಗೇ ಲಯವಾಗುವುದನ್ನು ಸ್ವಪ್ನಾನುಭವದಲ್ಲಿ ಕಾಣಬಹುದು. ತಾನು ಮನಸ್ಸಿಗೂ ಮನಸ್ಸು, ಪ್ರಾಣಕ್ಕೂ ಪ್ರಾಣ, ಕಿವಿಗೂ ಕಿವಿ, ಹೆಚ್ಚೇಕೆ? ಇಡೀ ಸೃಷ್ಟಿಗೆ ತಾನೇ ಮೂಲ. ತತ್ಸೃಷ್ಟ್ವ ತದೇವ ಅನುಪ್ರಾವಿಶತ್ ಎನ್ನುತ್ತದೆ ತೈತ್ತರೀಯ ಶ್ರುತಿ. ಎಲ್ಲ ಎಲ್ಲೆಕಟ್ಟನ್ನೂ ಮೀರಿ ಸ್ವಯಂ ಸಿದ್ಧನಾಗಿ, ಸ್ವಯಂ ಜ್ಯೋತಿಪ್ರಕಾಶನಾಗಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ತಾನೆಂದು ಇಲ್ಲಿಯೇ ಈಗಲೇ ಸದ್ಗುರು ದೊರಕಿರುವಾಗಲೇ ತನ್ನ ಅನುಭವದಲ್ಲಿ ಕಾಣುವವನೇ ಅದೃಷ್ಟವಂತನಾದ ಮಾನವ ಎಂದು ಶ್ರೀಶ್ರೀಗಳು ಈ ಮುಂದಿನ ಹಾಡಿನಲ್ಲಿ ಹೇಳಿದ್ದಾರೆ. ವೃಥಾ ಪೇಚಾಡಬೇಡ ಎಂದು ಎಚ್ಚರಿಸುತ್ತಿದ್ದಾರೆ. ಎನ್ನೈ ಸಿರಿ ಇದನಂತ, ನನ್ನ ಸಿರಿಯು ಅನಂತವಾದುದು. ಭಲೆ, ಇನ್ನೇನಿಹುದು ಇದಕ್ಕಿಂತ, ಇದಕ್ಕಿಂತ ಹೆಚ್ಚಿನದು ಇನ್ನೇನಿದೆ ಎಂದು.
ಕನಸಿಗೂ ಗಾಢ ನಿದ್ರೆಗೂ ಕೂಡ ಆಶ್ರಯನಾಗಿದ್ದೀನಿ. ನನ್ನಲ್ಲಿ ಎಚ್ಚರ ತೋರ್ತಾ ಇದೆ, ನನ್ನಲ್ಲಿ ಸ್ವಪ್ನ ತೋರ್ತಾ ಇದೆ, ನನ್ನಲ್ಲಿ ಸುಶುಕ್ತಿ ತೋರ್ತಾ ಇದೆ. ಮೂರವಸ್ಥೆಗಳಿಗೂ ಆಶ್ರಯನಾಗಿರುವಂತಹ ನಾನು ವಿಕಾರಾತ್ಮಕನಲ್ಲ. ಮೂರವಸ್ಥೆಗಳು ಸಾಕ್ಷಿಯಾಗಿರುವ ನನಗೆ ನಾಶವಿಲ್ಲ. ಮೂರವಸ್ಥೆ ಬೆಳೆಯುತ್ತಿರುವಂತಹ ನಾನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿದ್ದೇನೆ. ಇದನ್ನು ಉಪನಿಷತ್ ಹೇಳ್ತಾ ಇದೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಂ ಆತ್ಮಸ್ಥಂ. ನಮ್ಮೊಳಗೆ ಬಂದ್ಬಿಡ್ತು ಬ್ರಹ್ಮ, ನನ್ನೊಳಗೆ ನಾನೇ ಬ್ರಹ್ಮ, ದೇವರು ನನ್ನೊಳಗೆ. ನೀವೇನೇನು ಹೇಳ್ತಾ ಇದ್ದೀರೋ ಎಲ್ಲ ಕಲ್ಪನೆಗಳು ನನ್ನೊಳಗೆ ತೋರ್ತಾ ಇವೆ. ಬಾ, ಇಂಥ ನಾನೇ ಬ್ರಹ್ಮಾಸ್ಮಿ. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದು ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ, ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋಹೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ.
ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಸೂಡನು ಸೂಡಿಪೆನಲ್ಲ, ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ನಾನೇ ಬ್ರಹ್ಮವು ಬೀರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ದಟ್ಟಡವಿಯು ಬಲುಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ, ದಟ್ಟಡವಿಯು ಬಲುಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕ ವಿದುಸಟೆಯಲ್ಲ,
ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕ ವಿದುಸಟೆಯಲ್ಲ ನಾನೇ ಬ್ರಹ್ಮವು ಬೀರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇರೋ ನಾನೇ ನಾನಾಗಿ ಹೇನಲ್ಲ ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ ನಿಚ್ಚವು ಮಾರ್ಪಡದ ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ ನಿಚ್ಚವು ಮಾರ್ಪಡದ ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಹೇಳ್ಬಿಡ್ತು ಬ್ರಹ್ಮತತ್ವ ಸತ್ಯ ಜ್ಞಾನ ಅನಂತ ಸ್ವರೂಪವಾಗಿದೆ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತವಾಗಿದೆ ಅವಿಕಾರಿ ಎಲ್ಲ ಹೊರಡ್ತು ಇದೆಲ್ಲಿದೆ ಸ್ವಾಮಿ ಅಂತ ಕೇಳಿದ್ರೆ ಯೋ ವೇದ ನಿಹಿತಂ ಗುಹಾಯಾಂ ನಿನ್ನೊಳಗೆ ಇದೆ ನಿನ್ನೊಳಗೆ ಅಲ್ಲ ನೀನೇ ಆಗಿದೀಯ ಮೊದಲು ನಿನ್ನ ಒಳಗೆ ಯಾಕೆ ಹೇಳ್ತಾರೆ ಗೊತ್ತಾ ಹೊರಗಡೆ ನೋಡ್ಬೇಡ ಅಂತ ಸ್ವಾಮಿಗಳು ಬರೀತಾರೆ ಗುರುಗಳವರು ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನ ನಮ್ಮ ಒಳಗಿದೆ ಯಾಕಪ್ಪ ಹೇಳ್ತಾರೆ ಅಂದ್ರೆ ನ ಬಹಿಹಿ ಆತ್ಮ ಅರಿಗಂತವ್ಯ ಬ್ರಹ್ಮವನ್ನ ಅಥವಾ ಆತ್ಮನನ್ನ ಹೊರಗಡೆಯಲ್ಲಿ ಹುಡುಕುವುದೇ ಪ್ರಯತ್ನ ಮಾಡಬೇಡಿ ನಾವೇನ್ ಮಾಡ್ತೀವಿ ಆತ್ಮಜ್ಞಾನ ಮಾಡ್ಕೋಬೇಕು ಅಂದ್ರೆ ಋಷಿಕೇಶ ಹರಿದ್ವಾರ ಬದರಿ ಕೇದಾರ ತಪಸ್ ಮಾಡ್ತಾ ಕೂತಾರೆ ಭಾರಿ ಸಂತೋಷ ಆದರೆ ಆತ್ಮದರ್ಶನವಾಗುವುದಿಲ್ಲ ಅಲ್ಲ ಸ್ವರೂಪ ಆಕಾಶವನ್ನ ನೋಡ್ಬೇಕಾದ್ರೆ ಅಮೆರಿಕ ಹೋಗ್ಬೇಕ ಸರ್ ಎಲ್ಲಿಗೆ ಹೋಗ್ಬೇಕು ಆಕಾಶದಲ್ಲಿ ಯಾವತ್ತು ಬರ್ತಾ ಇದೆ ಅಮೆರಿಕ ಇದೆ ಇದು ಅರ್ಥವಾಗಬೇಕಾದ್ರೆ ಅವಸ್ಥಾತ್ರಿ ವಿಚಾರ ಅರ್ಥವಾಗ್ತಾ ಇದೆಯೇ ಒಂದೊಂದೇ ವಿಚಾರಗಳವರು ಎಲೆಯಲೆಯ ಬಿಡಿಸ್ತಾ ಇದ್ದಾರೆ ಆದ್ದರಿಂದ ಈ ಅವಸ್ಥಾತ್ರಯದಲ್ಲಿ ಏನಪ್ಪ ವಿಶೇಷ ಅಂದ್ರೆ ಇಡೀ ವಿಶ್ವವೇ ತನ್ನೊಳಗಿದೆ ಇದನ್ನು ವಿಚಾರ ಮಾಡ್ಬೇಕು ನಾವು ನಾವೇನು ಮಾಡ್ತೇವೆ ಹೊರಮುಖವಾಗಿಯೇ ವಿಚಾರ ಮಾಡ್ತಾ ಇದ್ದೇವೆ ಎಲ್ಲಿಯವರೆಗೆ ಅಧ್ಯಾತ್ಮ ಸಾಧಕನು ಬಹಿರ್ಮುಖನಾಗಿ ಇಂದ್ರಿಯ ದೃಷ್ಟಿಯಿಂದಲೇ ತತ್ವ ವಿಚಾರ ಮಾಡ್ತಾ ಹೋಗ್ತಾನೋ ಅವನಿಗೆ ತತ್ವ ಅರ್ಥವಾಗುವುದಿಲ್ಲ ಏನ್ ಮಾಡ್ಬೇಕವನು ಪರಾಂಚಿಕಾನಿ ವ್ಯತುಣ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮನೈಕ್ಷತೆ ಆವೃತ್ತ ಚಕ್ಷು ಆವೃತ್ತ ಚಕ್ಷು ಇನ್ವರ್ಡ್ ಜರ್ನಿ ಇಂಟ್ರೋವರ್ಡ್ ನನ್ನ ಒಳಗೆ ಸಾಮಾನ್ಯ ಪ್ರಪಂಚವಿದೆ ಅಂದ್ರೆ ಅದ್ಭುತವಾದ ಪ್ರಪಂಚವಿದೆ ಶ್ರೋತಸ್ಯ ಶ್ರೋತ್ರಂ
ಮನಸೋ ಮನಃ ವಾಚೋಹ ವಾಚಂ ವಿಶ್ವಸ್ಯ ವಿಶ್ವಂ ಸೂರ್ಯಸ್ಯ ಸೂರ್ಯಃ ಚಂದ್ರಮಸಶ್ಚಂದ್ರಮಃ. ನಾನು ತ್ರಿಮೂರ್ತಿಗಳಿಗೂ ಆತ್ಮನಾಗಿದ್ದೇನೆ, ಇಡೀ ವಿಶ್ವಕ್ಕೂ ಒಡೆಯ ನಾನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಾದರೆ ಅವಸ್ಥಾತ್ಯ ವಿಚಾರ ಬೇಕು. ವೇದಾಂತ ಸಂದೇಶ ಯಾವುದು ಸುಳ್ಳಲ್ಲ. ನಮ್ಗೆ ಅರ್ಥವಾಗದ ಮಾತ್ರಕ್ಕೆ ಸುಳ್ಳು ಅಂದ್ಬಿಟ್ರೆ, ಒಂದು ಉಪಗ್ರಹ ಬಿಟ್ಟಿದ್ದಾರೆ, ಬಿಟ್ಟು 45 ದಿನ ಆಯಿತು, ಚಂದ್ರನ ಹತ್ರ ಹೋಗ್ತಾ ಇದೆ, ಚಂದ್ರಕಕ್ಕೆ ಸೇರ್ಕೊತಾ ಇದೆ. ಬರೀ ಮಗಳೇ ಕಣ್ರಿ, ಬರೀ ಸುಳ್ಳು ಅಂದ್ಬಿಟ್ರೆ ನನ್ಗೆ ಅರ್ಥ ಆಗ್ತಾ ಇದೆ ಸುಳ್ಳು ಅನ್ನೋದೇ. ಅದೇ ತರಹ ವೇದಾಂತ ಸಂದೇಶ ಸಾರ್ವತ್ರಿಕ, ಯಾರು ಬೇಕಾದ್ರೂ ಆತ್ಮ ಮಾಸ್ತಿ ತಿಳ್ಕೊಳ್ಬಹುದು. ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ಪರಬ್ರಹ್ಮ ಸ್ವರೂಪನೇ. ಯಾರಿಗೂ ಜನ್ಮವಿಲ್ಲ, ಮರಣವಿಲ್ಲ, ಶೋಕವಿಲ್ಲ, ಮೋಹವಿಲ್ಲ. ಇದರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬನು ಮುಕ್ತನಾಗ್ತಾನೆ. ಮುಕ್ತನಾಗ್ಬೇಕಾದ್ರೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಎನ್ನುವಂತೆ ಅಮೃತತ್ವಂಚ ಗಚ್ಚತಿ ಎನ್ನುವಂತೆ ಯಾರು ಬೇಕಾದರೂ ಅಮೃತಾತ್ಮರಾಗಬಹುದು. ಅಮೃತಾತ್ಮರಾದರಂಥವರಿಗೆ ಪುನಃ ದೇಹಾಂತರ ಇಲ್ಲ ಅನ್ನುವ ವಿಷಯವನ್ನ ಉಪನಿಷತ್ತುಗಳಲ್ಲಿ ಏನು ಉಪದೇಶ ಮಾಡಿದ್ದಾರೋ ಅದನ್ನೇ ಪೂಜ್ಯರಾದ ಸ್ವಾಮೀಜಿಯವರು ತುಂಬಾ ಸುಲಭವಾಗಿ ಗ್ರಂಥದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅಂಥ ಪೂಜ್ಯರಾದ ಸ್ವಾಮಿಗಳಿಗೆ ಅನಂತಾನಂತ ಕೃತಜ್ಞತಾ ಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸುತ್ತಾ ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.